ಈಗ ಸೆಗ್ಮೆಂಟ್ 3 ಫಾಲೋಅಪ್. ಇಂಟರ್ವ್ಯೂ ಆದ್ಮೇಲೆ ಯಾವ ರೀತಿ ಫಾಲೋಅಪ್ ಮಾಡ್ತೀರಾ ಅನ್ನೋದನ್ನ ಹೇಳ್ತೀನಿ. ಸೊ ನಂದು ಇಂಟರ್ವ್ಯೂ ಕೊಟ್ಟಾಯ್ತಪ್ಪ, ನನಗಿನ್ನೇನು ಕೆಲಸ ಇಲ್ಲ ಅನ್ಕೊಂತೀರಾ? ಇಲ್ಲ, ನೀವು ಫಾಲೋಅಪ್ ಮಾಡಬೇಕು, ಒಂದು ಥ್ಯಾಂಕ್ ಯು ನೋಟ್ನ ಕಳಿಸ್ಬೇಕು. ಎಕ್ಸಾಂಪಲ್, ನೋಟ್ನ ಯಾರು ಕಳಿಸ್ತೀರಾ? ರೆಕ್ರೂಟರ್ ಕಳಿಸ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ಮ ಇಂಟರ್ವ್ಯೂ ಯಾರು ತಗೊಂಡ್ರು ಅವ್ರು ಕಳಿಸ್ಬೋದು, ಆಮೇಲೆ ನಿಮ್ಮ ಜಾಬ್ ರೆಫರ್ ಯಾರು ಮಾಡಿದ್ರು ಅವ್ರು ಕಳಿಸ್ಬೋದು. ಆದ್ರೆ ಎಲ್ಲಾನು ಒಂದೇ ತರ ಇರೋದು ಬೇಡ, ನೀವು ಮಾಡಿಫೈ ಮಾಡ್ಕೊಳ್ಳಿ ಮೇಲಲ್ಲಿ. ಹಾಗೆ ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಕೂಡ ಹಾಕಿ. ಹಾಗೆ ಓವರ್ವೆಲ್ಮಿಂಗ್ ಆಗಿ ಕೂಡ ಮಾಡೋದು ಬೇಡ, ಸಿಂಪಲ್ ಮತ್ತು ಫಾರ್ಮಲ್ ಆಗಿದ್ರೆ ಸಾಕು. ಆಸ್ಕ್ ವೈ. ಸೊ ನೀವು ಯಾವ ಜಾಬ್ ಅಪ್ಲೈ ಮಾಡಿದಿರೋ ಆ ಜಾಬ್ ನಿಮ್ಗೆ ಇಷ್ಟ ಆಗುತ್ತಾ, ಆ ಜಾಬ್ ರೋಲ್ ನಿಮ್ಗೆ ಆಗತ್ತಾ ಮಾಡೋದಕ್ಕೆ ಅನ್ನೋದನ್ನ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಇದು ಒಂದಿಲ್ಲ ಎರಡು ದಿನದ ಕೆಲಸ ಅಲ್ಲ, ಒಂದ್ ವರ್ಷ ನೀವು ಅಲ್ಲೇ ಇರ್ಬೋದು, ಇಲ್ಲಾಂದ್ರೆ 10 ವರ್ಷ ತನಕ ಅದೇ ಜಾಗದಲ್ಲಿ ಇರ್ಬೋದು ಅಲ್ವಾ? ಓನ್ಲಿ ಬಿಕಾಸ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲ ಪ್ರೆಷರ್ ಇಂದ ನೀವು ಸೇರ್ಕೊಳ್ಳೋದು ಚೆನ್ನಾಗಿರಲ್ಲ. ಸೊ ನೀವು ಇಷ್ಟಪಡ್ಬೇಕು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು. ಸೊ ನೀವು ಕ್ವೆಶನ್ ಕೇಳ್ಕೊಂಡಾದ್ಮೇಲೆ ಕೂಡ ಅದು ಎಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಟ್. ನೆವರ್ ಲೈ. ಸೊ ನಿಮ್ಮ ರೆಸ್ಯೂಮೇನೇ ಆಗಿರಲಿ ಇಲ್ಲ ಇಂಟರ್ವ್ಯೂನೇ ಆಗಿರಲಿ, ಯಾವತ್ತೂ ಸುಳ್ಳು ಹೇಳಬೇಡಿ. ನಿಮ್ಗೆ ಏನು ಬರುತ್ತೋ ಅದನ್ನು ಮಾತ್ರ ಹೇಳಿ. ಯಾಕಂತ ಅಂದರೆ ಇನ್ ಕೇಸ್ ನಿಮ್ಗೆ ಆ ಕೆಲಸ ಸಿಕ್ತು ಅಂತ ಅಂದ್ಕೊಳ್ಳಿ, ಆ ಜಾಗದಲ್ಲಿ ನೀವು ತುಂಬ ದಿನ ಇಲ್ಲ ವರ್ಷ ಇರ್ತೀರ, ಸೊ ಭಯದಲ್ಲಿ ಇರಬಾರ್ದು ಅಲ್ವಾ? ಇವಾಗ ಎಕ್ಸಾಂಪಲ್, ನಿಮ್ಮ ಮಾರ್ಕ್ಸೇ ಆಗಿರಲಿ ಏನೇ ಆಗಿರಲಿ ಸುಳ್ಳಂತೂ ಹೇಳಬೇಡಿ. ಕಡಿಮೆ ಇದ್ರೂ ಪರವಾಗಿಲ್ಲ, ಏನಿದೆಯೋ ಅದನ್ನೇ ಹಾಕಿ. ಯಾಕಂತ ಅಂದ್ರೆ ಎಂಡ್ ಆಫ್ ದಿ ಡೇ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ರೈಟ್? ಸೆಗ್ಮೆಂಟ್ 1, ಸೆಗ್ಮೆಂಟ್ 2 ಮತ್ತು ಸೆಗ್ಮೆಂಟ್ 3 ನೋಡಿದ್ರಿ. ಸೆಗ್ಮೆಂಟ್ 1 ಅಲ್ಲಿ ನಾನು ಇಂಟರ್ವ್ಯೂಗಿಂತ ಮುಂಚೆ ಯಾವ ರೀತಿ ರೆಡಿ ಆಗಿರಬೇಕು ಅಂತ ಹೇಳಿದೆ. ಸೆಗ್ಮೆಂಟ್ 2 ಅಲ್ಲಿ ಇಂಟರ್ವ್ಯೂ ದಿನ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿದೆ. ಸೆಗ್ಮೆಂಟ್ 3 ಅಲ್ಲಿ ಇಂಟರ್ವ್ಯೂ ಮುಗಿದಾದ್ಮೇಲೆ ಯಾವ ರೀತಿ ಫಾಲೋಅಪ್ ಮಾಡಬೇಕು ಅಂತ ಹೇಳಿದೆ. ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಇದೇ ರೀತಿ ನಿಮಗೂ ಕೂಡ ಬೇರೆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.